ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾನೆ ವರುಣ ಮಳೆರಾಯ ಅಂತಾನೆ ಹೇಳ್ಬೋದು. ಚಾರ್ಮಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದಾವೆ. ಹಾಸನದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಂತ ಒಂದು ಘಟನೆ ನಡೆದಿದೆ. ಹೇಮಾವತಿ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಅಪಾಯ ಪ್ರಮಾಣವನ್ನ ಮೀರಿ ನದಿ ಹರಿತಾ ಇದೆ ಅಂತಾನೆ ಹೇಳ್ಬೋದು. ಧಾರಾಕಾರ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿ ಕೂಡ ಹಾಸನ ಜಿಲ್ಲೆಯಲ್ಲಾಗಿದೆ. ಹಾಸನ ಮಂಗಳೂರು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅನ್ನ ನೀರು ಕೂಡ ಸಿಗದೆ ಜನರು ಪರದಾಡ್ತಾ ಇರುವಂತ ಸ್ಥಿತಿ ಕೂಡ ಕೆಲ ಕಡೆ ನಿರ್ಮಾಣ ಆಗಿದೆ. ಉದಾಹರಣೆಗೆ ಚಾರ್ಮಡಿ ಘಾಟ್ನಲ್ಲಿ ಏನು ವಾಹನ ಸವಾರರು ಸಿಕ್ಕಾಕೊಂಡಿದ್ದಾರೆ, ಅವ್ರ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತ. ರಾತ್ರಿಯಿಂದ ನಿಂತಲ್ಲೇ ನಿಂತಿದ್ದಾವೆ ವಾಹನಗಳು. ಟ್ರಾಫಿಕ್ ಜಾಮ್ನಲ್ಲಿ ನಿಂತಿರುವವರಿಗೆ ಸಹಾಯ ಮಾಡಬೇಕಾದಂತಹ ಒಂದು ಸ್ಥಿತಿ. ಸಹಾಯಕ್ಕಾಗಿ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಸ್ಥಳೀಯರು ಆದಷ್ಟು ಸಂಕಷ್ಟದಲ್ಲಿ ಇರುವವರಿಗೆ ಹೆಲ್ಪ್ ಮಾಡಿ ಅಂತ ನಾವು ಕೂಡ ನಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದಾವೆ. ಹೋಗುವಂತ ರಸ್ತೆಯಲ್ಲಿ ಮುಂಭಾಗದಲ್ಲೂ ಕೂಡ ಗುಡ್ಡ ಕುಸಿದಿರುತ್ತೆ, ಹಾಗೆ ರಸ್ತೆಯ ಹಿಂಬದಿಯಲ್ಲೂ ಕೂಡ ಗುಡ್ಡ ಕುಸಿದಿರುತ್ತೆ. ಯಾವುದೇ ವಾಹನವನ್ನ ಮುಂದಕ್ಕೂ ಕೂಡ ಅವರು ಚಲಾಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ವಾಪಸ್ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅವ್ರಿಗೆ ನಿನ್ನೆ ರಾತ್ರಿಯಿಂದ ಕೂಡ ಕುಡಿಯೋದಕ್ಕೆ ನೀರಾಗಿರ್ಬೋದು, ಹಾಗೆ ಆಹಾರ ಆಗಿರ್ಬೋದು, ಯಾವುದು ಕೂಡ ಲಭ್ಯ ಆಗ್ತಾ ಇಲ್ಲ. ಅದು ಬೇಕಂದ್ರೂ ಕೂಡ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ಬೇಕಾದಂತ ಸ್ಥಿತಿ ವಾಹನವನ್ನ ಅಲ್ಲೇ ಬಿಟ್ಟು. ಜೊತೆಗೆ ಮಳೆ ಬೇರೆ ಸಾಕಷ್ಟು, ನಿನ್ನೆ ರಾತ್ರಿಯಿಂದ ಆರಂಭವಾಗಿರುವಂತ ಮಳೆ ನಿಲ್ಲುವಂತ ಒಂದು ಯಾವ ಸೂಚನೆ ಕೂಡ ಕಾಣಿಸ್ತಾ ಇಲ್ಲ. ಚಾರ್ಮಡಿ ಘಾಟ್ನಲ್ಲಿ ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗಿದೆ. ಹಾಗಾಗಿ ಸಹಾಯಕ್ಕಾಗಿ ಬರಬೇಕು ಅಂದ್ರೆ ಜನ ಉಜರೆಯಿಂದ ಬರಬೇಕು, ಇಲ್ಲಾಂದ್ರೆ ಕೊಟ್ಗೆಹಾರ ಮೂಡಿಗೆರೆ ನಡುಗಲ್ಲು ಧರ್ಮಸ್ಥಳದ ಜನರು ಈ ಚಾರ್ಮಡಿ ಘಾಟ್ನಲ್ಲಿ ಸಿಕ್ಕಾಕೊಂಡಿರುವಂತ ವಾಹನ ಸವಾರರ ಸಹಾಯಕ್ಕೆ ಬರಬೇಕಾಗುತ್ತೆ. ಅಟ್ಲೀಸ್ಟ್ ಕುಡಿಯುವ ನೀರಿನ ವ್ಯವಸ್ಥೆ, ತಿನ್ನೋದಕ್ಕೆ ಅವ್ರಿಗೆ ಏನಾದ್ರೂ ಆಹಾರದ ವ್ಯವಸ್ಥೆಯನ್ನಾದ್ರೂ ಮಾಡಬೇಕಾಗತ್ತೆ. ಸ್ಥಳೀಯರು ಮಾಡಿ ಅನ್ನುವಂತ ಒಂದು ಮನವಿಯನ್ನ ನಾವು ಕೂಡ ಈ ವಾಹಿನಿ ಮೂಲಕ ಮಾಡ್ಕೊಳ್ತಾ ಇದ್ದೇವೆ. ಎಸ್, ನಮಗೀಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಒಂದಷ್ಟು ಜನ ಸ್ಥಳೀಯರು ಅಲ್ಲಿ ಸಿಕ್ಕಾಕೊಂಡಿರುವಂತ ವಾಹನ ಸವಾರರ ಒಂದು ನೆರವಿಗೂ ಕೂಡ ಬಂದಿದ್ದಾರೆ ಅಂತ. ಚಾರ್ಮಡಿ ಘಾಟ್, ಆ ಘಾಟ್ ಸೆಕ್ಷನ್ ಇರೋದೇ ಬಹಳ ಒಂದು ರೀತಿ, ಅದರಲ್ಲಿ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಒಂದು ಕಡೆ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸ್ತಾ ಇದ್ರೆ ಇನ್ನೊಂದು ಕಡೆ ಎಲ್ಲೊಂದು ಕಡೆ ಬಹಳನೇ ಡೇಂಜರಸ್ ಆಗಿದೆ ಘಾಟ್ ಅಂತಾನೆ ಹೇಳ್ತಾರೆ. ಅಂಥದ್ರಲ್ಲಿ ಈ ಮಳೆಯ ಆರ್ಭಟಕ್ಕೆ ಮುಂಭಾಗದಲ್ಲಿ ಯಾವ ವಾಹನ ಬರ್ತಾ ಇದೆ ಅನ್ನೋದು ಕೂಡ ಕಾಣಿಸ್ತಾ ಇರೋದಿಲ್ಲ. ಇನ್ನೊಂದು ಕಡೆ ಅಲ್ಲಲ್ಲಿ ಜಲಪಾತಗಳೇ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ, ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಚಾರ್ಮಡಿ ಘಾಟ್ನಲ್ಲಿ ಹೆವಿ ಮಳೆ ಆಯಿತು ಅನ್ನೋವಂಥ ಸಂದರ್ಭದಲ್ಲಿ ಈಗ ಗುಡ್ಡ ಕುಸಿತ ಆಗಿರೋದು. ನಿನ್ನೆ ರಾತ್ರಿಯಿಂದ ಸಾಕಷ್ಟು ಕಡೆ ಚಾರ್ಮಡಿ ಘಾಟ್ನಲ್ಲೇ ಗುಡ್ಡ ಕುಸಿತ ಸಂಭವಿಸಿರೋದ್ರಿಂದ ವಾಹನ ಸವಾರರು ಸಿಕ್ಕಾಕೊಂಡು ಪರದಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಹಾಸನದ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಮಳೆಯ ಆರ್ಭಟ ನಿಲ್ಲೋ ತರ ಕಾಣ್ತಾನೆ ಇಲ್ಲ, ಹಾಸನದಲ್ಲಿ ಏನೆಲ್ಲ ಅವ್ಯವಸ್ಥೆ ಆಗಿದೆ ಮಳೆಯಿಂದ? ಅಂಕಿತ, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಆಗಿರ್ಬೋದು, ಅರ್ಕಲ್ಗೋಡು ತಾಲೂಕು ಆಗಿರ್ಬೋದು, ಮತ್ತು ಆಲೂರಿನಲ್ಲಾಗಿರ್ಬೋದು, ಸತತವಾಗಿ 3 ದಿವಸಗಳಿಂದಲೂ ಕೂಡ ಮಳೆ ತನ್ನ ಆರ್ಭಟನೇ ಮುಂದುವರಿಸಿದೆ ಅಂತಲೇ ಹೇಳ್ಬೋದು. ಇದರಿಂದ ಬಹುತೇಕ ಸಕಲೇಶ್ಪುರದ ಗ್ರಾಮಗಳೇನಿದ್ದಾವೆ ಕತ್ತಲಲ್ಲಿ ಮುಳುಗಿದ್ದಾವೆ ಅನ್ನುವ ಮಾಹಿತಿ ಈಗಾಗಲೇ TV5ಗೆ ಲಭ್ಯವಾಗ್ತಕ್ಕಂಥದ್ದು. ಯಾಕಂತಂದರೆ ಅಲ್ಲಿ ಗ್ರಾಮಸ್ಥರು ಸಾರ್ವಜನಿಕರು ಏನಿದ್ದಾರೆ ಅವರು ಮೊಬೈಲ್ ಚಾರ್ಜ್ ಹಾಕೊಳ್ಳಿಕ್ಕೂ ಕೂಡ ಕರೆಂಟ್ ಇಲ್ಲ ಅನ್ನುವ ಪರಿಸ್ಥಿತಿ ಕೂಡ ಈಗಾಗಲೇ ಉದ್ಭವ ಆಗಿರುವಂಥದ್ದು. ಒಂದೇ ದಿವಸದಲ್ಲಿ ಹೇಮೆಯ ಒಡಲಿಗೆ ಸುಮಾರು 33-34 ಸಾವಿರ ಕ್ಯೂಸೆಕ್ಸ್ ನೀರು ಕೂಡ ಹರಿದು ಬಂದಿದೆ. ಅಲ್ಲಿ ಇರುವಂತಹ ಅಕ್ಕಪಕ್ಕದ ಜಮೀನುಗಳು ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು, ರೈತ ಬೆಳೆದಂತಹ ಫಸಲು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕೆಲವೊಂದು ಕಡೆ ಕಾಗಿನೆರೆ ಆಗಿರ್ಬೋದು, ಹಾನ್ಬಾಳ್ ಆಗಿರ್ಬೋದು, ಮತ್ತು ಹೊಂಗಳ್ಳೆ ಆಗಿರ್ಬೋದು, ಕೆಲವೊಂದು ಕಡೆ ರಸ್ತೆಯ ಸಂಪರ್ಕಗಳು ಕೂಡ ಆ ಸೇತುವೆಗೂ ಕೂಡ ಮುಳುಗಿ ಹೋಗಿವೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಹಿಂದೆಂದು ಕಂಡೇರಿಯಾದ ಮಳೆ ಕೂಡ ಸಕಲೇಶ್ಪುರ ತಾಲೂಕಿನಲ್ಲಿ ಆರ್ಭಟಿಸ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು, ಹೊಳೆಮಲ್ಲೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಮುಂಭಾಗ ಅಂದರೆ ಆ ಹೊಳೆಮಲ್ಲೇಶ್ವರ ಟೆಂಪಲ್ಗೆ ಕೂಡ ಯಾವಾಗಲೂ ನೀರು ನುಗ್ಗಿರುವಂಥದ್ದು ಈ ಹಿಂದೆ 10 ವರ್ಷಗಳಲ್ಲಿ ನಾವು ನೋಡಿದ್ದೋ. ಹಾಗಾಗಿ ಈಗ ಮತ್ತೆ
ಅದೇ ಘಟನೆ ಕೂಡ ನಡೆದಿರುವಂಥದ್ದು. ಸಕಲೇಶ್ಪುರದ ಜನರು ಒಂದು ರೀತಿ ಆತಂಕದಲ್ಲಿ ಕೂಡ ಮನೆ ಮಾಡಿದೆ. ಯಾಕಂತಂದ್ರೆ ಮೂಡಿಗೆರೆ ಆಗಿರ್ಬೋದು, ಕೊಟ್ಟಿಗೆಹಾರ, ಕಳಸ, ಹೀಗೆ ಅಲ್ಲಿ ಚಾರ್ಮಾಡಿ ಘಾಟ್ ಏನಿದೆ ಆ ಘಾಟ್ನಲ್ಲೂ ಕೂಡ ಸತತ ಎಡಬಿಡದೆ ಮಳೆ ಸುರಿತಾ ಇರೋದ್ರಿಂದ ಹೇಮಾವತಿ ಒಡಲಿಗೆ ಸಾಕಷ್ಟು ನೀರು ಕೂಡ ಹರಿದು ಬರ್ತಾ ಇದೆ. ಸಕಲೇಶ್ಪುರದ ಜನರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಕೆಲವೊಬ್ಬರು ಮನೆಯಿಂದಲೂ ಕೂಡ ಹೊರಬರದಂತಹ ಪರಿಸ್ಥಿತಿ ಈಗಾಗಲೇ ಎದುರಾಗಿದೆ. ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸುವಂಥದ್ದು ಈಗಾಗಲೇ ಸಾಮಾನ್ಯವಾಗಿದೆ. ಮತ್ತೊಂದೆಡೆ ಬಹಳ ಮುಖ್ಯವಾಗಿ ಎಡಕುಮರಿ ಮತ್ತು ಕಡದರವಳ್ಳಿ ಏನಿದೆ ಆ ಭಾಗದಲ್ಲಿ ಸುಮಾರು 4-5 ಕಡೆ ಮತ್ತೆ ಇವತ್ತು ಭೂಕುಸಿತ ಕೂಡ ಉಂಟಾಗಿರುವಂಥದ್ದು. ಅಲ್ಲಿ ಒಂದು ಕಡೆ ಭೂಕುಸಿತ ಉಂಟಾದನ್ನು ರೈಲ್ವೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡಿಕೊಂಡು ಒಂದು ಕಡೆಯಿಂದ ಸಾಗಿದರೆ ಮತ್ತೊಂದೆಡೆ ತೆರವು ಕಾರ್ಯಾಚರಣೆ ಕೂಡ ಅಡ್ಡಿ ಆಗ್ತಾ ಇದೆ. ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಈ ಥರ ಅಡ್ಡಿ ಆಗ್ತಾ ಇರುವಂಥದ್ದು. ಈಗಾಗಲೇ ರೈಲ್ವೆ ಸಂಚಾರ ಕೂಡ ಸಕಲೇಶ್ಪುರ ಆಗಿರ್ಬೋದು ಮತ್ತು ಮಂಗಳೂರು ಬೆಂಗಳೂರು ರೈಲ್ವೆ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಅಂಕಿತ, ಇನ್ನು ಪ್ರಕಾಶ್, ಚಾರ್ಮಡಿ ಘಾಟ್ನಲ್ಲೂ ಕೂಡ ಸಾಕಷ್ಟು ಗುಡ್ಡ ಕುಸಿತ ಆಗಿ ಅಲ್ಲಿನ ವಾಹನ ಸವಾರರು ವಾಪಸ್ ಹೋಗೋದಕ್ಕೂ ಆಗದೆ, ತಮ್ಮ ಸ್ಥಳಗಳಿಗೆ ಹೋಗೋದಕ್ಕೂ ಆಗದೆ ಪರದಾಡ್ತಾ ಇದ್ದಾರಂತೆ. ಅಲ್ಲಿನ ಸ್ಥಿತಿ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಹೇಗೆ? ಸಕಲೇಶ್ಪುರದ ಶಿರಾಡಿ ಘಾಟ್ ಏನಿದೆ, ಶಿರಾಡಿ ಘಾಟ್ ರಸ್ತೆಯ ಸಂಪರ್ಕ ಕಡಿತಗೊಂಡಿರುವ ಹಿನ್ನೆಲೆ, ಅಂದರೆ ಕಾಂಕ್ರೀಟ್ ರಸ್ತೆ ಮಾಡಿರ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಬರುವಂತಹ ಬಸ್ಗಳನ್ನು ಕೂಡ ಮೂಡಿಗೆರೆ ಚಾರ್ಮಡಿ ಘಾಟ್ ಮೂಲಕ ಧರ್ಮಸ್ಥಳಕ್ಕೆ ತಲುಪಿಸುವಂತಹ ಕಾರ್ಯ ಈಗಾಗಲೇ 6 ತಿಂಗಳಿಂದಲೂ ಕೂಡ ನಡೀತಾ ಇತ್ತು. ಹಾಗಾಗಿ ಅಲ್ಲಿ ಮಳೆ ಕೆಲವೊಂದು ಪ್ರಯಾಣಿಕರು ಅರ್ಧದಲ್ಲಿಯೇ ಕೂಡ ಸಿಗಾಕೊಂಡಿದ್ದಾರೆ. ಅಲ್ಲಿಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಏನು ಆಕ್ರೋಶವನ್ನು ಚಿಕ್ಕಮಗಳೂರು ಜಿಲ್ಲಾಡಳಿತ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿರುವಂತಹ ಬಸ್ ಪ್ರಯಾಣಿಕರಿಗೆ ಅಟ್ಲೀಸ್ಟ್ ಒಂದು ಆಹಾರ ವ್ಯವಸ್ಥೆ, ಆಹಾರದ ವ್ಯವಸ್ಥೆ, ನೀರಿನ ವ್ಯವಸ್ಥೆಯನ್ನು ಮಾಡಿ ಅನ್ನುವ ಪರಿಪಾಟಲ್ಲ, ಅಂದ್ರೆ ಹೋಗುವ ದಾರಿ ಹೋಗರು ಕೂಡ ಕಾಡಿ ಬೇಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಅಲ್ಲಿ ಬರುವ ಏನು ಕಾರ್ನಲ್ಲಿ ಬರುವಂತಹ ಕೆಲವೊಬ್ಬರು ಸಾರ್ವಜನಿಕರು ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಯಾವುದೇ ಮೊಬೈಲ್ ನೆಟ್ವರ್ಕ್ ಸಂಪರ್ಕವಿಲ್ಲದ ಕಾರಣ ಅಲ್ಲಿ ಒಂದು ರೀತಿ ರಾತ್ರಿಯಿಂದಲೂ ಕೂಡ 4-5 ಕಿಲೋಮೀಟರ್ಗಟ್ಟಲೆ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಈಗ ಈ ಕಡೆ ಹಾಸನದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಚಾರ್ಮಡಿ ಘಾಟ್ನಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಸದ್ಯಕ್ಕೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಏನಿದೆ ಅಲ್ಲಿಗೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಅಲ್ಲಿ ಬಸ್ ಪ್ರಯಾಣಿಕರು ಇರ್ಬೋದು ಮತ್ತು ಕೆಲವೊಂದು ರಸ್ತೆಗೆ ಗುಡ್ಡಗಳು ಕೂಡ ಕುಸಿದಿರುವಂಥದ್ದು, ಅಲ್ಲಿ ಕೂಡ ತೆರವು ಕಾರ್ಯಾಚರಣೆಗೆ ಸಾಕಷ್ಟು ಮಳೆ ಕೂಡ ಅಡ್ಡಿ ಮಾಡ್ತದೆ ಅನ್ನುವ ಮಾಹಿತಿ ಈಗಾಗಲೇ ಲಭ್ಯವಾಗಿದೆ. ಅಂಕಿತ, ಇನ್ನು ಪ್ರಕಾಶ್, ಚಾರ್ಮಡಿ ಘಾಟ್ನಲ್ಲಿ ಏನು ಗುಡ್ಡ ಕುಸಿತ ಆಗಿದೆ, ಈಗ ಟ್ರಾಫಿಕ್ ಜಾಮ್ ಆಗಿ ವಾಹನಗಳು ನಿಂತಿರುವಂಥ ರಸ್ತೆಗಳು ಕೂಡ ಒಂದು ರೀತಿಯ ಅಪಾಯದ ಸ್ಥಳಗಳಂತಾನೆ ಹೇಳ್ಬೋದು. ಯಾವ ಭಾಗದಲ್ಲಿ ಬೇಕಾದ್ರೂ ಗುಡ್ಡ ಕುಸಿತ ಸಂಭವಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಬೇಗ ಎಲ್ಲವನ್ನ ತೆರವು ಮಾಡಿ ವಾಹನಗಳನ್ನ ಅಲ್ಲಿಂದ ಹೋಗುವಂಥ ಒಂದು ಅವಕಾಶ ಮಾಡಿಕೊಳ್ಬೇಕು ಅಲ್ವಾ? ಹೌದು, ಖಂಡಿತವಾಗ್ಲೂ. ಯಾಕಂತಂದ್ರೆ ಕಳೆದ 2-3 ದಿವಸಗಳಿಂದ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವರುಣನ ಆರ್ಭಟನ ಕೂಡ ಮುಂದುವರೆದಿದೆ. ಜಿಲ್ಲಾಡಳಿತಕ್ಕೆ ಈ ಹಿಂದೆನೆ ಕೂಡ ಸೂಚನೆ, ಅಂದ್ರೆ ಮುನ್ಸೂಚನೆ ಕೂಡ ಮಳೆ ಆಗುತ್ತೆ ಅನ್ನುವ ಮುನ್ಸೂಚನೆ ಕೂಡ ಇರುತ್ತೆ. ಹಾಗಾಗಿ ಅಧಿಕಾರಿಗಳು ಮೊದಲೇ ಎಚ್ಚೆತ್ಕೊಳ್ಬೇಕಾಗಿತ್ತು, ಆದರೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡಿಲ್ಲ. ಯಾಕಂತಂದ್ರೆ ಮಳೆ ಹೆಚ್ಚಾಗಿರುವುದರಿಂದ ಚಾರ್ಮಡಿ ಘಾಟ್ನಲ್ಲಿ ಒಂದು ಕಡೆ ತೆರವು ಕಾರ್ಯಾಚರಣೆಯನ್ನು ಕೂಡ ಅವರು ಕೈಗೊಂಡಿದ್ದಾರೆ ಅಧಿಕಾರಿಗಳು, ಇಲ್ಲ ಅಂತ ಹೇಳಲಿಕ್ಕಾಗ್ತಾ ಇಲ್ಲ. ಹಾಗಾಗಿ ಮತ್ತೊಂದೆಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಗುಡ್ಡ ಕುಸಿತಾ ಇದೆ. ಮತ್ತೆ ಅಲ್ಲಿರುವಂತಹ ಪ್ರಯಾಣಿಕರು, ಅಂದರೆ ಧರ್ಮಸ್ಥಳ, ಮಂಗಳೂರು, ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ, ಕೊಟ್ಟಿಗೆಹಾರ, ಹೊರನಾಡಿಗೆ ಹೋಗುವಂತಹ ಪ್ರಯಾಣಿಕರೇನಿದ್ದಾರೆ ಪರಿಪಾಟಲು ಅನುಭವಿಸುವಂತಹ ಪರಿಸ್ಥಿತಿ ಈಗಾಗಲೇ ಎದುರಾಗಿರುವಂಥದ್ದು. ಒಂದು ಕಡೆ ಪರಿಸರದ ಒಂದು ಸುಂದರ ವಾತಾವರಣವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಅಲ್ಲಿದ್ದಂತಹ ಜನರಿಗೆ ಕೂಡ ಆತಂಕ ಮನೆ ಮಾಡಿದೆ. ಎಲ್ಲಿ ಯಾವ ಹೊತ್ತಿನಲ್ಲಿ ಏನಾಗುತ್ತೆ ಅನ್ನುವ ಆತಂಕ ಕೂಡ ಅವ್ರಿಗೆ ಮನೆ ಮಾಡ್ತಾ ಇದೆ. ಇನ್ನೊಂದೆಡೆ ವಯಸ್ಸಾದವರು, ವೃದ್ಧರು ಏನಿರ್ತಾರೆ, ಅವ್ರಿಗೂ ಕೂಡ ಊಟವಿಲ್ಲದಂತಹ ಪರಿಸ್ಥಿತಿ ಕೂಡ ಈಗಾಗಲೇ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಲವಾರು ವೃದ್ಧರು, ಅಂದರೆ ಅನಾರೋಗ್ಯ ಪೀಡಿತರು ಕೂಡ ಅಲ್ಲಿದ್ದಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಅಲ್ಲಿರುವ ಅಕ್ಕಪಕ್ಕದ ಹಳ್ಳಿಯ ಗ್ರಾಮಸ್ಥರೇನಿದ್ದಾರೆ ಅವರು ಕೂಡ ಸ್ಥಳೀಯರು ಅಲ್ಲಿ ಹೋಗಿ ಸಹಾಯ ಮಾಡ್ತಾರೆ. ಅಂದರೆ ಅವ್ರಿಗೇನು ಹತ್ತಿರದಲ್ಲಿ ಇಂಥ ಇದಿನಿಲ್ಲ, ಅಲ್ಲಿಂದ 2-3 ಕಿಲೋಮೀಟರ್ ದಾಟಿ ಹೋಗಿ ಆ ರಸ್ತೆಗೆ ಹೋಗಿ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು. ಜಿಲ್ಲಾಡಳಿತ ಕೂಡ ತಕ್ಷಣ ಅಲ್ಲಿಗೆ ಹೋಗಿ ಯಾರ್ಯಾರಿಗೆ ಯಾವ್ಯಾವ ರೀತಿ ತೊಂದರೆ ಆಗ್ತದೆ ಆ ತೊಂದರೆಯನ್ನು ಸರಿಪಡಿಸಿದ್ರೆ ಸಾಕು ಅನ್ನುವ ಮಾತುಗಳನ್ನ ಕೂಡ ಅಲ್ಲಿನ ಚಿಕ್ಕಮಗಳೂರಿನ, ಅಂದರೆ ಚಾರ್ಮಾಡಿ ಘಾಟ್ನಲ್ಲಿ ಬರ್ತಕ್ಕಂತಹ ಪ್ರಯಾಣಿಕರು ಈಗಾಗಲೇ ಮಾಹಿತಿಯನ್ನು ನೀಡಿರುವಂಥದ್ದು. ಹಾಗೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಕಿತ, ಓಕೆ, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ.